फ्रेंड्स, वेलकम टू चार्वीस किचन। ಮೊದಲನೇದಾಗಿ ಟೊಮೆಟೊ ಬಾತ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಬೇಕಾಗಿರೋ ಸಾಮಗ್ರಿಗಳು: 3 ಟೇಬಲ್ ಸ್ಪೂನ್ ಆಯಿಲ್, 1 ಟೇಬಲ್ ಸ್ಪೂನ್ ಗೀ, ಆಲ್ ಸ್ಪೈಸಸ್, 3 ಟೊಮೆಟೋಸ್, 3 ಆನಿಯನ್ಸ್, 1 ಕಪ್ ಆಫ್ ಗ್ರೀನ್ ಪೀಸ್, 2 to 3 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 3 ಗ್ರೀನ್ ಚಿಲ್ಲೀಸ್, ಕೊರಿಯಾಂಡರ್ ಲೀವ್ಸ್, ಮಿಂಟ್ ಲೀವ್ಸ್, 2 ಟೇಬಲ್ ಸ್ಪೂನ್ ಕರ್ಡ್, 2 ಗ್ಲಾಸ್ ರೈಸ್, 3/4 ಗ್ಲಾಸ್ ವಾಟರ್. ನೋಡಿ ಫ್ರೆಂಡ್ಸ್, ಆಗಲೇ ಹೇಳ್ದಂಗೆ ಎಲ್ಲ ಸ್ಪೈಸಸ್ಸು ಇಲ್ಲಿದೆ. ಲವಂಗ, ಮೆಣಸು, ಏಲಕ್ಕಿ, ಸೋಂಪು, ಚಕ್ಕೆ, ಪಲಾವೆಲೆ, ಸ್ಟಾರ್ ಹೂವ, ಜಾಪತ್ರೆ, 3 ಆನಿಯನ್ ತೊಗೊಂಡಿದ್ದಲ್ಲ ಹೆಚ್ಚಿಟ್ಕೊಂಡಿದ್ದೀನಿ, 3 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೊಸರು, ಬಟಾಣಿ, ಕರಿಬೇವು, ಕೊತ್ತಂಬರಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ಕುಕ್ಕರ್ನ ಸ್ಟೌವ್ ಮೇಲೆ ಇಟ್ಟಿದ್ದೀನಿ. ಹೀಟ್ ಆಗಿದ ತಕ್ಷಣ 3 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ಳೋಣ, ಸ್ವಲ್ಪ ಹೀಟ್ ಆಗಲಿ. ನಂತರ 1 ಟೇಬಲ್ ಸ್ಪೂನ್ ಘೀ ಹಾಕ್ಕೊಳ್ಳೋಣ, ಅದು ಕರಗೋವರೆಗೂ ವೆಯ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಕರಗಿದೆ ತುಪ್ಪ. ನಂತರ ಮಸ್ಟರ್ಡ್ ಸೀಡ್ಸ್ ಹಾಕೋಣ, ಅಂದರೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನ್. ಸಾಸಿವೆ ಚಿಟಪಟ ಅನ್ನೋವರೆಗೂ ಏನೂ ಹಾಕಬೇಡಿ. ನೋಡಿ ಫ್ರೆಂಡ್ಸ್, ಸಾಸಿವೆ ಚಿಟಪಟ ಅಂತ ಇದೆ. ನಂತರ ಚಕ್ಕೆ, ಪಲಾವೆಲೆ, ಜಾಪತ್ರೆ, ಸ್ಟಾರ್ ಹೂವ, ಲವಂಗ, ಏಲಕ್ಕಿ, ಮೆಣಸು. ಆಗಲೇ ತೋರಿಸಿದಂಥ ಎಲ್ಲ ಸ್ಪೈಸಸ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ನಂತರ 3 ಗ್ರೀನ್ ಚಿಲ್ಲೀಸ್ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಗ್ರೀನ್ ಚಿಲ್ಲೀಸ್ ಆ್ಯಸ್ ಪರ್ ಟೇಸ್ಟ್ ಪರ್ಪಸ್ ಓನ್ಲಿ. ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋವರೆಗೂ ನಂತರ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಮೊದಲನೇ ಕರಿಬೇವಿನ ಸೊಪ್ಪು ಹಾಕಬಾರ್ದು, ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನಂತರ 3 ಆನಿಯನ್ ಕಟ್ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಿಯನ್ ತಿರುಗಿಸ್ಕೊಡ್ತಾ ಇರಿ. ನೋಡಿ ಫ್ರೆಂಡ್ಸ್, ಅದು ಆನಿಯನ್ ಗೋಲ್ಡನ್ ಬ್ರೌನ್ ಬರೋವಾಗೂ ಚೆನ್ನಾಗಿ ಫ್ರೈ ಮಾಡಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. 2-3 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಅದನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಎಣ್ಣೆ ಬಿಡೋ ಥರ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ತುಂಬ ಟೇಸ್ಟ್ ಇರುತ್ತೆ. ನಂತರ ಸ್ವಲ್ಪ ಪುದೀನ ಹಾಕಿ ಟೇಸ್ಟಿಗೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ 3 ಟೊಮೆಟೊನ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ಳೋಣ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಟೊಮೆಟೊನ. ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೇಯುತ್ತೆ.
ಉಪ್ಪು ಹಾಕೋದ್ರಿಂದ ಟೇಸ್ಟೂ ಚೆನ್ನಾಗಿರುತ್ತೆ. ನಂತರ ಒಂದ್ಸರಿ ಮಿಕ್ಸ್ ಮಾಡಿ ನೋಡಿ, ಎಣ್ಣೆ ಎಲ್ಲ ಬಿಟ್ಟಿದೆ. ಮತ್ತು ಒಂದು ಕಾಲು ಚಮಚದಷ್ಟು ಅರಶಿನ ಪುಡಿ ಹಾಕೊಂಡಿದ್ದೀನಿ. ಟೊಮೆಟೊ ಇನ್ನೂ ಚೆನ್ನಾಗಿ ಬೇಯುತ್ತೆ. ಮತ್ತು 2 ಟೇಬಲ್ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಅಂದರೆ ಚಿಲ್ಲಿ ಪೌಡರ್ನ 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಮ್ಮನೇಲಿ ಮೀಡಿಯಂ ಖಾರ ತಿನ್ನೋದ್ರಿಂದ ನಾನು 2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ ಟೊಮೆಟೊ ಈರುಳ್ಳಿ ಎಲ್ಲನೂ. ನೋಡಿ ಇದೇ ರೀತಿ ಎಣ್ಣೆ ಬಿಡೋ ರೀತಿ ಚೆನ್ನಾಗಿ ಟೊಮೆಟೊನ ಬೇಯಿಸ್ಕೊಳ್ಬೇಕು. ನಂತರ ಹಸಿ ಬಟಾಣಿ ತೊಗೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡಿದ್ದೀವಿ. ಅದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಲೇ ಚೆನ್ನಾಗಿ ಬೇಯಿಸ್ಬೇಕು ಹಸಿ ಬಟಾಣಿನ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಬೆಂದಿದೆ ಹಸಿ ಬಟಾಣಿ. ನಂತರ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಟೇಬಲ್ ಸ್ಪೂನ್ ಅಷ್ಟೇ ಫ್ರೆಂಡ್ಸ್ ಇದೆಲ್ಲನೂ. ನಂತರ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಿ ನೋಡಿ, 2 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ನಲ್ವ, ಅದನ್ನು ಹಾಕ್ಕೊಳ್ಳೋಣ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ಮೊಸರು ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಡೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ 1/2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಬೆಂದಿದೆ. ಆಗಲೇ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೇವಲ್ಲ, ಅದೇ ರೀತಿ 3¼ ಗ್ಲಾಸಷ್ಟು ನೀರನ್ನು ಹಾಕೋಬೇಕು. ಯಾಕಂದರೆ ಆಲ್ರೆಡಿ ಗೊಜ್ಜು 1/2 ಗ್ಲಾಸಷ್ಟು ಇರುತ್ತೆ, ಅದರಿಂದ 3¼ ಗ್ಲಾಸಷ್ಟು ಮಾತ್ರ ನೀರು ತೊಗೊಳ್ಳಿ. 2 ಗ್ಲಾಸ್ಗೆ 4 ಗ್ಲಾಸಷ್ಟು ನೀರು ತೊಗೊಂಡ್ರೆ ಸ್ವಲ್ಪ ನುಣ್ಣಗಾಗೋ ಚಾನ್ಸಸ್ ಇರುತ್ತೆ, ಉದುರುದ್ರಾಗ ಆಗೋದಿಲ್ಲ. ನಾನು 3¼ ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ ನಾನು. ಆ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಆಲ್ರೆಡಿ 1/2 ಗಂಟೆ ಮುಂಚೆನೇ. 1/2 ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರೆ ಅಕ್ಕಿನ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನೀರು ಕುದೀತಾ ಇದೆ. ಈಗ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕೋಣ. ಆಗಲೇ 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೆ, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾನು 2 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸರಿ, ನಂತರ ಟೇಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ನ ಮುಚ್ಚಳ ಕ್ಲೋಸ್ ಮಾಡ್ತಾ ಇದ್ದೀನಿ. ಅದು 2 ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಿ. ಆಗಿದೆ 2 ವಿಸಿಲ್, ನಾನು ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, ಈಸಿಯಾಗಿ ಮಾಡುವಂಥ ಟೊಮೆಟೊ ಬಾತ್ ಹೇಗೆ ಅಂತ ನೋಡ್ಕೊಂಡ್ರಲ್ವ. ಟೊಮೆಟೊ ಬಾತ್ ರೆಡಿಯಾಗಿದೆ, ಈಗ ಸರ್ವ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಟೇಸ್ಟ್ ತುಂಬ ಚೆನ್ನಾಗಿದೆ. ಮನೇಲಿ ಒಂದ್ಸರಿ ನೀವು ಟ್ರೈ ಮಾಡಿ. ಮೊದಲನೇ ಬಾರಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಟೇಸ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ.